ಹಲೋ ಎವ್ರಿವನ್, ಈಗ KCET ಅಪ್ಡೇಟ್ಸ್ ಏನೇನಿದ್ದಾವೆ ಅಂತ ತಿಳಿಸ್ಕೊಡ್ತೀನಿ. ಜೊತೆಗೆ ನಿಮಗೆ ಕೆಲವೊಂದು ಡೌಟ್ಸ್ ಇದ್ದಾವೆ, ಅದಕ್ಕೆ ಕ್ಲಾರಿಟಿ ಕೊಡ್ತೀನಿ ಈ ವಿಡಿಯೋದಲ್ಲಿ. ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಕೊನೆ ತನಕ ನೋಡಿ, ಗೊತ್ತಾಗುತ್ತೆ ಏನು ಅಂತ. ಮೊದಲನೇದು, ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ DCM ಅಶ್ವಥನಾರಾಯಣರು KCET ಎಕ್ಸಾಮಿನೇಷನ್ ಕುರಿತು ವಿಧಾನಸೌಧದಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿದ್ರು. ಈಗ ಅಲ್ಲಿ ಎಕ್ಸಾಮಿನೇಷನ್ ಯಾವ ಮುಂಚೆ ಯಾವ ಡೇಟ್ ಇತ್ತೋ ಅದೇ ಡೇಟನ್ನು ನಡೆಯುತ್ತೆ ಅಂತ ಹೇಳಿದರು. ಅಂದರೆ July 30 ಮತ್ತು 31 ಆ 2 ದಿನದಲ್ಲಿ ನಡೆಯುತ್ತೆ KCET ಎಕ್ಸಾಮು. ಈಗ ನಿಮಗೆ ಒಂದು ಕ್ಲಾರಿಟಿ ಸಿಕ್ಕಿದೆ, KCET ಎಕ್ಸಾಮಿನೇಷನ್ ಪೋಸ್ಟ್ಪೋನ್ಮೆಂಟ್ ಇಲ್ಲ. ಈಗ ನೆಕ್ಸ್ಟ್ ಎರಡನೇ ಡೌಟ್ ಏನಂದರೆ, ಕ್ವಾರಂಟೈನಲ್ಲಿರೋರಿಗೆ ಮತ್ತು ಸೋಂಕಿತರು ಎಕ್ಸಾಮಿನೇಷನ್ಗೆ ಬರೆಯೋದಕ್ಕೆ ಅವಕಾಶ ಇದೆಯಾ ಅಂತ. ಅವ್ರಿಗೂ ಕೂಡ ಕೆಲವೊಂದು ಅಪ್ಡೇಟ್ ಸಿಕ್ಕಿದೆ. ಈಗ ಅವ್ರಿಗೂ ಕೂಡ ಎಕ್ಸಾಮಿನೇಷನ್ ಬರೆಯೋದಕ್ಕೆ ಅವಕಾಶ ಇದೆ. ಅವ್ರಿಗೆ ಒಂದು ಪ್ರತ್ಯೇಕ ಕೊಠಡಿಯನ್ನು ಕೊಟ್ಟಿರ್ತಾರೆ. ಪ್ರೈಮರಿ ಕಾಂಟ್ಯಾಕ್ಟ್, ಸೆಕೆಂಡ್ರಿ ಕಾಂಟ್ಯಾಕ್ಟ್, ಕ್ವಾರಂಟೈನಲ್ಲಿರೋರು ಮತ್ತು ಕೋವಿಡ್ ಪಾಸಿಟಿವ್ ಅಂತ ದೃಢಪಟ್ಟಿರೋರು ಅವ್ರಿಗೆಲ್ಲ ಅವಕಾಶ ಇದೆ ಎಕ್ಸಾಮ್ ಬರೆಯೋದಕ್ಕೆ. ಮತ್ತು ಎಕ್ಸಾಮಿನೇಷನ್ ನಡೆಸೋದಕ್ಕೆ ಕೆಲವೊಂದು ಪ್ರೊಸೀಜರ್ಸ್ ಇದ್ದಾವೆ, ಅದನ್ನು SOP ಅಂತ ಕರಿತೀವಿ. ಅದನ್ನು ಎಲ್ಲರೂ ಫಾಲೋ ಮಾಡಲೇಬೇಕು. UGC ಒಂದು ಗೈಡ್ಲೈನ್ಸ್ ಬಂದಿತ್ತು SOP ಅಂತ, ಅದ್ರ ಬಗ್ಗೆ ಒಂದು ಸಪ್ರೇಟಾಗಿ ವೀಡಿಯೋ ಮಾಡಿದ್ದೀನಿ. ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಆ ವೀಡಿಯೋ ಕ್ಲಿಕ್ ಮಾಡಿದ್ರೆ ನಿಮಗೆ ಸೀಟಿಂಗ್ ಅರೇಂಜ್ಮೆಂಟ್ ಆಗಿರುತ್ತೆ. SOP ಗೈಡ್ಲೈನ್ಸ್ ಅದರಲ್ಲಿ ಏನಿದ್ದಾವೆ ಪಾಯಿಂಟ್ಸ್ ವೈಸ್ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಆ ವೀಡಿಯೋ ಮಾಡಿದ್ದು UGC ವೆಬ್ಸೈಟಿಂದ ತಗೊಂಡು ಮಾಡಿರೋದು. ಆದ್ದರಿಂದ ಅದರಲ್ಲಿ ಡಿಗ್ರಿ ಫೈನಲ್ ಇಯರ್ ಎಕ್ಸಾಮಿನೇಷನ್ ಅಂತ ಮೆನ್ಷನ್ ಆಗಿದೆ. ಅಲ್ಲಿ ನೀವು KCET ಅಂತ ಮಾಡ್ಕೊಬೇಕು. ಸ್ಟಾರ್ಟಿಂಗ್ ಒಂದು 10-20 ಸೆಕೆಂಡ್ ನೀವು ಫಾರ್ವರ್ಡ್ ಮಾಡಿದ್ರೆ ನಿಮಗೆಲ್ಲ ಅರ್ಥ ಆಗುತ್ತೆ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಹೋಗಿ ನೋಡ್ಬೋದು. ಈಗ ನಿಮ್ಮ ಎಲ್ಲ ಡೌಟ್ಸ್ ಕ್ಲಿಯರ್ ಆಗಿದೆ ಅಂದ್ಕೊಂಡಿದ್ದೀನಿ. ಇದನ್ನು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ವೀಡಿಯೋ ಶೇರ್ ಲೈಕ್ ಮಾಡಿ. ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಏನಾದರೂ ಅಪ್ಡೇಟ್ಸ್ಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆಂದರೆ ನಿಮಗೆ ಎಕ್ಸಾಮ್ ಮುಗಿಸಿದಂಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಿರ್ಬೋದು, ಆಪ್ಷನ್ ಎಂಟ್ರಿ ಆಗಿರ್ಬೋದು, ಸೀಟ್ ಅರೇಂಜ್ಮೆಂಟ್ ಆಗಿರ್ಬೋದು, ಅವೆಲ್ಲ ತುಂಬ ಪ್ರೊಸೀಜರ್ಸ್ ಇದ್ದಾವೆ. ಅದರಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ, ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಮುಂದಿನ ನೋಡೋದು ಸಿಗೋಣ. ಬಾಯ್.